ನೋ ಮಗನೆ, ನೀನು ಹೇಳಿದ್ದು ಬರೀ ಅರ್ಧ ಸತ್ಯ ಮಾತ್ರ. ಆದರೆ ನಾನು ಪೂರ್ತಿ ಸತ್ಯ ಏನು ಅಂತ ಹೇಳ್ತೀನಿ ಕೇಳು. ನಿನ್ನೆ ರಾತ್ರಿ ನೀನು ಹೊರಗೋಗಿದ್ದು ನನ್ನ ರೂಮಿಗೆ ಕನ್ನ ಹಾಕಿ ಸತ್ತಿನ ಪೆಟ್ಟಿಗೆನ ಹೊಡೆಯೋದಕ್ಕೆ. ಆದರೆ ಅಲ್ಲಿ ಪಾಪುನ ಕಿಟಕಿಲಿ ನೋಡಕ್ ಬಂದಿ ಶಂಕರನ್ ನೋಡಿ ಹೆದರ್ಕೊಂಡ್ಬಿಟ್ಟೆ. ಇದು ಸತ್ಯ. ಚಂದ್ರ, ಇನ್ನೂ ಒಂದ್ ಸತ್ಯ ಹೇಳ್ತೀನಿ ಕೇಳು. ನಿನಗೆ ಸತ್ತಿನ ಪೆಟ್ಟಿಗೆಯಲ್ಲಿ ಇದ್ದಿದ್ದು ಒಡವೆ ದುಡ್ಡಿನ ಮೇಲೆ ಒಂದ್ ಕಣ್ಣಿತ್ತು. ಅದನ್ನ ಹೊಡೆಯೋದಕ್ಕೋಸ್ಕರ ಒಂದ್ ಪ್ಲಾನ್ ಹಾಕ್ದೆ. ನಿನ್ ದುಡ್ಡೆಲ್ಲ ಹೋಯ್ತು ಅಂತ ನಾಟಕ ಮಾಡಿದೆ. ಪಾಪ ಶಂಕರಂಗೆ ಮದುವೆ ಆಸೆ ತೋರಿಸಿ ಅವನ ಕೈಲಿ ಸುಳ್ಳು ಹೇಳಿಸ್ದೆ. ಅದನ್ನ ಎಲ್ಲರೂ ನಂಬಿದ್ರು. ಪಾಪು ತಾನು ಸಂಪಾದನೆ ಮಾಡಿದ ದುಡ್ಡೆಲ್ಲ ನಿನ್ ಕೈಗೆ ತಂದು ಸುರಿದ್ಲು. ಆದರೆ ನಿನಗೆ ಆ ದುಡ್ಡಿಗಿಂತ ದೊಡ್ಡ ಗಂಟೆ ಬೇಕಾಗಿತ್ತು. ಅದಕ್ಕೋಸ್ಕರ ಊರ್ ಬಿಟ್ಟು ಹೋಗೋ ಪ್ಲಾನ್ ಹಾಕಿದೆ. ಇನ್ನೇನ್ ನಿನ್ ಕೈಗ್ ಪೆಟ್ಟಿಗೆ ಸೇರ್ತು ಅನ್ನೋ ಆಗ್ಲೆ ಶಂಕರ ಬಂದು ನಮ್ಮನ್ನ ಎತ್ತರಿಸ್ದ. ನೀನ್ ಅವನಿಗೆ ಹೇಳ್ಕೊಟ್ಟಿ ಸುಳ್ಳೆಲ್ಲ ನಮ್ಗೆ ಹೇಳ್ದ. ಆಗ್ಲೆ ಶಾರದ ನಿನಗ್ ಕೊಡ್ಬೇಕಾಗಿದ್ದ ದುಡ್ಡನ್ನ ತಡೆದಿದ್ದು. ಚಂದ್ರ, ಕಡೆಯದಾಗ ಒಂದ್ ಮಾತು ಹೇಳ್ತೀನಿ ಕೇಳು. ನೋಡು, ನೀನ್ ಕನ್ನ ಹಾಕಿದ್ರು ನಿನಗೆ ಒಂದ್ ಪೈಸಾನೂ ಸಿಕ್ತಿರ್ಲಿಲ್ಲ. ಯಾಕೆಂದ್ರೆ ಸತ್ತಿನ ಒಡವೆ ದುಡ್ಡೆಲ್ಲ ನಾವು ನಿನ್ನೆನೆ ಬ್ಯಾಂಕಿಗೆ ಸೇರಿಸಿದ್ದಾಯ್ತು. ಇನ್ಮೇಲಾದ್ರೂ ಇಂಥ ಹೊಲಸು ಯೋಚನೆ ಮಾಡಬೇಡ. ಯಾಕೆಂದ್ರೆ ಈ ಮನೇಲಿ ನಿನಗಿಂತಲೂ ತುಂಬಾ ಬುದ್ಧಿವಂತರಿದ್ದಾರೆ ಅನ್ನೋದನ್ನ ಮರಿಬೇಡ. ಅಲ್ಲ ಶ್ರುತಿ, ದಿನಕ್ಕೊಂದು ಕಾಲ್ ಮಾಡೋಕ್ಕಾಗಲ್ವಾ ನಿನಗೆ? ನಾನೇ ಮಾಡೋಣ ಅಂತ ಅನ್ಕೋತೀನಿ. ಆದರೆ ನಿಮ್ಮ ಮನೆ ಜನ ಹೇಗೋ ಏನೋ, ಯಾವ ಹೊತ್ತಲ್ಲಿ ಮಾಡಿದ್ರೆ ತಪ್ಪಾಗುತ್ತೋ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಅಮ್ಮ ಸಾರಿ, ನಮ್ಮ ಮನೇಲಿ ಏನೇನೋ ಪ್ರಾಬ್ಲಮ್ ಹುಟ್ಕೋತಾ ಇದೆ. ಪ್ರೇಮ್ ಮತ್ತೇನಾದರೂ? ಅವನದು ನನಗೆ ದೊಡ್ಡ ಕಟ್ ಆಗಿತ್ತು. ಮಾರಯ್ಯ ಈಗ ಊರಿಗೆ ಹೋಗಿದ್ದಾನೆ, ನಾನು ಸ್ವಲ್ಪ ನಿರಾಳ ಆಗಿದ್ದೀನಿ. ಹಾಗಿದ್ರೆ ಮತ್ತೆ ಬರಲ್ವಾ ಅವನು? ಅದು ಈ ಮನೆಯಿಂದ ಅಷ್ಟು ಬೇಗ ಬಿಡುಗಡೆ ಆಗಲ್ಲ ಅಮ್ಮ. ಅದೇನೋ ಅವ್ರ ಅಮ್ಮ ಕಾಲ್ ಮಾಡಿದ್ದಾರೆ ಅಂತ ಅರ್ಜೆಂಟಾಗಿ ಹೋಗಿದ್ದಾನೆ. ಇನ್ನು ಅದು ಯಾವಾಗ ಬಂದು ವಕ್ರಿಸ್ಕೊಂತಾನೋ. ಅಂತೂ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ? ಅಮ್ಮ ನಿನ್ನೊಂದು ಮಾತು ಕೇಳೋದಿತ್ತು, ಕೇಳಮ್ಮ. ಏನು ಶ್ರುತಿ ಇವತ್ತು ಹೊಸದಾಗಿ, ಅದೇನು ಮಾತು ಕೇಳು. ಅಮ್ಮ, ನಮ್ಮ ಅಪ್ಪಂಗೂ ಹಾಗೂ ನಮ್ಮ ಅತ್ತೆಗೆ ಏನಾದರೂ ಹಳೆ ಪರಿಚಯ ಇತ್ತಾ? ನನಗೆ ತಿಳಿದ ಮಟ್ಟಿಗೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲ ಬಿಡು, ಸಾಧ್ಯನೇ ಇಲ್ಲ. ಇಲ್ಲಿ ನಿಮ್ಮ ತಾತನಿಗೂ ಅಲ್ಲಿ ನಿಮ್ಮ ದೊಡ್ಡಬಾವನಿಗೂ ಪರಿಚಯ ಅಂತೆ. ಆ ಪರಿಚಯ ಇದ್ಮೇಲೆ ಅವರು ದಿದಿನ ಕೇಳಕ್ ಬಂದಿದ್ರು. ಆದ್ರೆ ಅಮ್ಮ, ನಮ್ಮ ಅತ್ತೆ ಅಪ್ಪನ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ, ಅದಕ್ಕೆ ಕೇಳಿದೆ ಅಷ್ಟೆ. ಅದಕ್ಕೆ ಕಾರಣ ಇದೆಯಲ್ಲಮ್ಮ, ನಿಮ್ಮ ಅಪ್ಪ ನನ್ನನ್ನ ಎರಡನೇ ಮದುವೆ ಮಾಡ್ಕೊಂಡಿರೋದು. ಆದ್ರೆ ಇದು ಕಾರಣ ಅಲ್ಲ ಅನ್ಸ್ತಾ ಇದೆ ಅಮ್ಮ. ನನಗೂ ಅಪ್ಪ ಇನ್ನೊಂದು ಮದುವೆ ಆಗಿರೋದಕ್ಕೂ ಏನ್ ಸಂಬಂಧ? ಶ್ರುತಿ,
जगत्ते हागे मनसिग बेकिल्ल अंदागा इंतदेनो हुडुकि आड्कोतारे अल्दे हेळ्तारा नेंट्रु मनेगे नाय होक्कुद्रे एंटूर्गे मैल्गे अंत यारादरू तप्पु माडिरलि आद्रे तप्पु माडिदवरिगिंत अवर सुत्तमुत्त इरोरे हेच्चागि नोवन्न अनुभवसोदु इदे जगत्तु अष्टे अल्ल इन्नू एनो इदे अंत अनिस्ता इदे सरि बिडु ना निंगे एदुरिगे सिक्काग माताड्तीनि नम बेन्न कष्टदल्लि कंट्रोल सरी सहन याकु सागर मद्वे तोंदरे लाभ उद्देश इल्दे अष्टे सहन मासे यशोदा प्रकार मन इकु आ मन ऐन नड़ीता है तक आ मन कल्तन मासो इेग साध्या जो तुम्बा जन इको ಅಂದ್ರೆ ಅವಳು ಒಬ್ಬಳೇ ಬಂದಿಲ್ಲ ನಮ್ಮ ವಿರುದ್ಧ ಕೆಲಸ ಮಾಡಕ್ಕೆ ತುಂಬಾ ಜನ ಬಂದಿದ್ದಾರೆ ಅವರೆಲ್ಲ ಪವರ್ಫುಲ್ ಆಗಿದ್ದಾರೆ ಅಂತ ನನಗೆ ಅನ್ಸುತ್ತೆ ಅನ್ಸೋದೇನು ಅದೇ ಸತ್ಯ ನೋಡು ಇನ್ ತಡ ಮಾಡೋದು ಬೇಡ ಹೇಗಾದರೂ ಮಾಡಿ ಸಾಗರನ ಊರು ಬಿಡಿಸ್ಬಿಡೋಣ ಈಗ ನಮ್ಮ ಪುಣ್ಯದ ಒಂದು ಜವಾಬ್ದಾರಿ ಇದೆ ಅವಳು ಈಗ ಎಲ್ಲಿ ಹೋಗಿದ್ದಾಳೆ ಅಂದೆ ಬಲರಾಮನ ಮನೆಗೆ ಅಂದ್ರೆ ಬಲರಾಮನಿಗೆ ಹೇಳು ಅವಳನ್ನ ಹೊರಗೆ ಕಳಿಸಬೇಡ ಅಂತ ಮಕ್ಕಳನ್ನ ನೋಡಿಕೊಳ್ಳೋದಕ್ಕೆ ಹೇಳು ಇಲ್ಲೇನೇ ಬಂದ್ರು ನಾ ಫೇಸ್ ಮಾಡೋಣ ಯಶೋದನ್ ಹೇಳಿದಿನಿ ಈಗ ಸಾಗರ್ ಹತ್ರ ಮಾತಾಡೋಕೆ ಹೋಗಿದಾಳೆ ಸಾಗರ್ ಅವಳ ಮಾತು ಕೇಳ್ತೀನಿ ಅಂತೀಯಾ ನಾವು ಹೇಳಿದ್ರೆ ಕೇಳಲ್ಲ ಯಶೋದಾ ಆದ್ರೆ ಆಣೆ ಪ್ರಮಾಣ ಮಾಡಿ ಒಪ್ಪಿಸಿರ್ತಾಳೆ ಈಗ ಅವಳಿಗೂ ಸಾಗರ್ ಪ್ರಾಣದ ಮೇಲೆ ಭಯ ಬಂದಿದೆ ಅಯ್ಯೋ ಯಶೋದಾ ಮನಸ್ಸು ಎಷ್ಟು ನೊಂದಿದೆಯೋ ಏನೋ ಸಾಗರ್ ಅಂದ್ರೆ ಅವಳಿಗೆ ಪಂಚ ಪ್ರಾಣ ಹೆಂಗಿರ್ತಾಳೋ ಏನೋ ಯಾಕಮ್ಮ ದಿತಿ ಏನಾದರೂ ಬೇಕಿತ್ತಾ ಯಾಕಮ್ಮ ಕೈ ಮುಗಿತಾ ಇದೀಯಾ ಏನಾಯ್ತು ದಿತಿ ದೊಡಮ್ಮ ಇವತ್ತು ನೀವು ನಮ್ಮನ್ನ ಉಳಿಸಿದ್ರಿ ನಿಮ್ಮ ಉಪಕಾರನ ಹೇಗೆ ತೀರಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದೀಯಾ ಏನಾಯ್ತು ದೊಡಮ್ಮ ನಾನು ಪಾಪುಗೆ ತುಂಬಾ ಹೇಳಿದೆ ನಮ್ಮ ಅಪ್ಪನ ನಂಬೇಡ ಮೋಸ ಮಾಡ್ತಾರೆ ಅಂತ ಆದ್ರೆ ಅವಳು ಸತ್ಯ ದೊಡಮ್ಮನ ಪೆಟ್ಕೆನ ತಂದಲ್ಲಿ ಕೊಟ್ಲು ಸರಿಯಾದ ಸಮಯಕ್ಕೆ ನೀವು ತಡೆದಿದ್ದಕ್ಕೆ ಆಯ್ತು ಇಲ್ಲ ಅಂದಿದ್ರೆ ಆ ದುಡ್ಡೆಲ್ಲ ಹೊರಟೋಗ್ತಿತ್ತು ದೇವರಿದಾನೆ ದಿತಿ ಅವನು ತೀರಾ ನಮ್ಮನ್ನ ಕೈ ಬಿಡಲ್ಲ ಹೇಗೋ ನಮ್ಮನ್ನ ಎಚ್ಚರಿಸ್ತಾನೆ ನಿಜ ದೊಡಮ್ಮ ಶಂಕರ ಅವರ ರೂಪದಲ್ಲಿ ಬಂದು ದೇವರು ನಿನ್ನ ಎಚ್ಚರಿಸಿದ್ರು ನೀವು ನಮ್ಮನ್ನ ಕಾಪಾಡಿದ್ರಿ ದಿತಿ ನಾನೇನ್ ಹೊರಗಿನವಳ ನಾನು ಈ ಮನೆಯವಳೆ ಈ ಮನೆ ನಂದು ಈ ಮನೆಗೆ ಸೇರಬೇಕಾಗಿರೋ ದುಡ್ಡನ್ನ ನಾನು ಕಾಪಾಡಿದಿನಿ ಅದು ನನ್ನ ಕರ್ತವ್ಯ ನೀನು ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನೀನು ಹೋಗಿ ಓದ್ಕೋ ದೊಡಮ್ಮ
ಇದನ್ನ ತಗೊಳ್ಳಿ, ಇನ್ಮೇಲೆ ಪ್ರತಿ ತಿಂಗಳು ನಾನು ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀನಿ. ದೀದಿ, ಯಾವ್ದಮ್ಮ ಈ ದುಡ್ಡು, ನಿನಗೆಲ್ಲಿಂದ ಬಂತು? ದೊಡ್ಡಮ್ಮ, ನಾನೊಂದು ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ, ಅದರಲ್ಲಿ ಈ ತಿಂಗಳು ಬಂದಿದ್ದ ಸಂಬಳ ಇದು. ಅಲ್ಲಮ್ಮ, ನೀನು ಕಾಲೇಜ್ ಬಿಟ್ಟು ಹೊರಗಡೆ ಹೋಗೋದೇ ಇಲ್ಲ, ಅಂಥದ್ರಲ್ಲಿ ಈ ದುಡ್ಡು? ಅದು ಡಾಟಾ ಎಂಟ್ರಿ ಜಾಬ್ ದೊಡ್ಡಮ್ಮ, ಅವರು ಮೇಲ್ ಮಾಡ್ತಾರೆ, ನಾನು ಮನೇಲಿ ಕೂತು ಕೆಲಸ ಮಾಡ್ತೀನಿ. ಇದೆಲ್ಲ ಶ್ರುತಿನೇ ಅರೇಂಜ್ ಮಾಡಿಕೊಟ್ಟಿದ್ದು. ಓಹೋ, ಆದರೆ ಕಾಲೇಜ್ ಹೋಗೋ ಟೈಮಲ್ಲಿ ಇದೆಲ್ಲ ಯಾಕಮ್ಮ? ನಾವು ನಾಲ್ಕು ಜನ ಈ ಮನೇಲಿ ಕೂತು ತಿಂತಾ ಇದ್ದೀವಿ, ಪಾಪು ಈ ಮನೆಗೆ ದುಡ್ಡು ತರ್ತಾ ಇದ್ದಾಳೆ. ನಾವೀ ಮನೆಗೇನು ಕೊಡಲಿಲ್ಲ ಅಂದರೆ ತಿಂದ ನಮ್ಮ ಮೈಗತ್ತ ದೊಡ್ಡಮ್ಮ. ದೀತಿ, ನಿನ್ನ ಪಾಪುನ ನೋಡ್ತಾ ಇದ್ರೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ನೀವೆಲ್ಲ ನನ್ನ ಮಕ್ಕಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಥ್ಯಾಂಕ್ಸ್ ದೊಡ್ಡಮ್ಮ. ಆದರೆ ದೀತಿ, ಮನೆ ಖರ್ಚಿಗೆ ಈ ದುಡ್ಡಿನ ಅಗತ್ಯ ಇಲ್ಲ, ಇದನ್ನ ನೀನೇ ಇಟ್ಕೋ. ನೀನು, ಅದಿತಿ, ಪಾಪು ಎಲ್ಲ ಹೊರಗಡೆ ಹೋಗಿ ಬರೋ ಮಕ್ಕಳು, ನಿಮ್ಮ ಖರ್ಚಿಗೆ ಬೇಕಾಗತ್ತೆ, ಬಟ್ಟೆ ಬರೆ ಚಪ್ಪಲಿ ಇದೆಲ್ಲ ತಗೊಳ್ಳಿ, ನಿಮಗಿದೆಲ್ಲ ಅಗತ್ಯ ಇದೆ. ಆದರೆ ದೊಡ್ಡಮ್ಮ, ದೀತಿ, ನೀನು ಈ ಮನೇಲಿ ಕೂತು ಅನ್ನ ತಿಂತಿದ್ದೀನಿ ಅನ್ನೋ ಸಂಕೋಚ ಬೇಡಮ್ಮ. ಪಾಪು ನಡೆಸ್ತಿರೋ ಹೋಟೆಲ್ ಕೆಲಸದಲ್ಲಿ ಅರ್ಧ ಕೆಲಸ ನಿಮ್ಮ ಅಮ್ಮನೇ ಮಾಡೋದು, ಅಂದರೆ ನೀನು ತಿಂತಿರೋದು ಹಕ್ಕಿನ ಅನ್ನ. ದೀತಿ, ನಾನು ಈ ಮಾತನ್ನು ಹೇಳಿ ನಿನ್ನ ಪಾಪು ಮಧ್ಯೆ ಭೇದ ತರ್ತಾ ಇಲ್ಲ, ನಿನ್ನ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ನೀನು, ಅದಿತಿ, ಪಾಪು, ಶ್ರುತಿ ಎಲ್ಲ ತುಂಬ ಒಳ್ಳೆ ಮಕ್ಕಳು, ಒಬ್ರು ಕಷ್ಟಕ್ಕೊಬ್ರು ಆಗ್ತಾ ಹೀಗೆ ಸುಖವಾಗಿರಿ. ಆಯ್ತು ದೊಡ್ಡಮ್ಮ. ನಿನ್ನ ನೋಡಿದ್ರೆ ನೀನು ಇಷ್ಟು ಹಟ್ಟದ ಹೆಣ್ಣು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಶಾರದಾ ನಿನಗೆಲ್ಲ ಹೇಳ್ಕೊಟ್ಟಿರ್ತಾರೆ ಅನ್ಕೊಂಡಿದ್ದೆ. ನೀನು ನೋಡು, ಹಠನೇ ಬಿಡ್ತಾ ಇಲ್ಲ. ನೀನು ನೋಡಿದ್ರೆ ನನ್ನ ಕೋಪ ಬರ್ತಿದೆ. ಸಿಟ್ಟು ಬಂದರೆ ಒಂದು ಎರಡೆರಡು ಹಾಕಿ, ಆದರೆ ನಾನಂತೂ ನಿಮ್ಮ ಮಾತು ಕೇಳಲ್ಲ. ಸುಮ್ಮನೆ ನನ್ನ ಹೋಗೋಕೆ ಬಿಡಿ, ಸಾಗರ್ ಒಬ್ಬರೇ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ. ಅಲ್ವೇ, ದೊಡ್ಡವ್ರ ಮಾತು ನಾ ಸ್ವಲ್ಪ ಕೇಳಿ. ತರಕಾರಿ ಹೆಚ್ಚದೆ ಇಟ್ಟುಬಿಡ್ದೆ ಎಲ್ಲ ಮುಗಿತು. ಚಿಕ್ಕಮ್ಮ, ಈ ತಿಂಡಿ ವಿಚಾರ ಬಂದ್ರೆ ಚಿಕ್ಕವ್ರಿಗೆ ಬೇರೆ ದೊಡ್ಡವ್ರಿಗೆ ಬೇರೆ ಇಷ್ಟ ಆಗತ್ತಾ? ಕೆಲವು ತಿಂಡಿಗಳು ಮಕ್ಳಿಗೆ ಇಷ್ಟ ಆಗತ್ತೆ, ಆದ್ರೆ ಅದೇ ಮಕ್ಕಳು ಬೆಳೆದ್ಮೇಲೆ ಆ ತಿಂಡಿನ ತಿನ್ನಲ್ಲ. ಪಾಪು, ನೀನ್ ಹೀಗೆ ಹ್ಯೂಮನ್ ಸೈಕಾಲಜಿ ಬಗ್ಗೆ ತಿಳ್ಕೊತಾ ಇದ್ರೆ ನಿನ್ ವ್ಯಾಪಾರಕ್ಕೆ ಒಳ್ಳೇದು. ಆಗ ನಿನ್ನ ಕ್ಯಾಂಟೀನ್ಗೆ ಯಾವ ವಯಸ್ಸಿನವ್ರು ಬರ್ತಾರೆ, ಅವರು ಏನನ್ನ ತಿನ್ನೋದಕ್ಕೆ ಇಚ್ಛೆ ಪಡ್ತಾರೆ, ಅವ್ರ ಸಂಪಾದನೆ ಎಷ್ಟಿರುತ್ತೆ, ಅವ್ರಿಗೆ ಬರೋ ಆದಾಯದಲ್ಲಿ ಅವ್ರ ಊಟಕ್ಕೋಸ್ಕರ ಅವ್ರು ಎಷ್ಟು ಖರ್ಚು ಮಾಡೋಕ್ಕೆ ರೆಡಿ ಇರ್ತಾರೆ, ಅವ್ರಿಗೆ ಏನು ತಿಂದರೆ ಸಮಾಧಾನ ಆಗುತ್ತೆ, ಬಂದವ್ರ ಜೊತೆ ಎಷ್ಟು ಮಾತಾಡಿದ್ರೆ ಅವ್ರ ಜೊತೆ ನಿನಗೆ ಬಾಂಧವ್ಯ ಬೆಳೆಯುತ್ತೆ, ಇದನ್ನೆಲ್ಲ ಸ್ಟಡಿ ಮಾಡ್ತಾ ಇರೋ. ಆಯ್ತು ಚಿಕ್ಕಮ್ಮ, ಈಗ ನನಗೆ ಮಕ್ಳಿಗೆ ಇಷ್ಟ ಆಗೋ ತಿಂಡಿನ ಮಾಡೋದು ಹೇಳ್ಕೊಡಿ ಮತ್ತೆ. ಪಾಪು, ಮುಂದೇನಾದರೂ ಮಾಡ್ಕೊಡಕ್ ತಾನೆ? ಚಿಕ್ಕಮ್ಮ, ಮುನ್ನ ನಾನು, ದಿತಿ, ಅದಿತಿ ಎಲ್ಲರಿಗೂ ನೀವು ಅಮ್ಮ ಆಗಿದ್ದೀರಾ, ನಮ್ಗೇನ್ ಬೇಕು ಅಂತ ನಿಮ್ಗೆ ಗೊತ್ತದೆ, ನೀವು ಮಾಡ್ಕೊಡ್ತೀರಾ. ಆದರೆ ಒಂದು ತಾಯಿಲಿ ತಬ್ಲಿ ಮಗು ನಮ್ಮ ಹೋಟ್ಲ ಹತ್ರ ಬಂದಿತ್ತು, ಅದಕ್ಕೇನಾದರೂ ಮಾಡ್ಕೊಡೋಣ ಅಂತ. ಅಯ್ಯೋ, ಹೌದಾ ಪಾಪು, ನನಗೆ ಗೊತ್ತಿರಲಿಲ್ಲ, ಸಾರಿ. ಮತ್ತೆ ಆ ಮಗು ನಮ್ಮ ಮನೆಗೆ ಕರ್ಕೊಂಡು ಬರೋಕ್ ತಾನೆ? ಪಾಪು, ಆ ಮಗುಗೆ ಯಾರೂ ಇಲ್ವಾ? ಚಿಕ್ಕಮ್ಮ, ಅದು ತುಂಬಾ ಶ್ರೀಮಂತರ ಮನೆ ಮಗು, ಮನೆ ತುಂಬಾ ಆಳು ಕಾಳಿದ್ದಾರೆ, ಆದ್ರೆ ತಾಯಿ ಇಲ್ಲ. ಅಡಿಗೆ ಅವರು ಚೆನ್ನಾಗಿ ಅಡಿಗೆ ಮಾಡ್ತಾರಂತೆ, ಅದನ್ನ ಪ್ರೀತಿಯಿಂದ ಬಡ್ಸಲ್ಲ. ಅದಕ್ಕೆ ಆ ಮಗು ಊಟ ಮಾಡಕ್ಕಾಗದೆ ಸ್ಕೂಲಿಂದ ಬರ್ತಾ ಡಬ್ಬಿಲಿಗಿದ್ದ ಊಟನ ನಮ್ ಕ್ಯಾಂಟೀನ್ ಹತ್ರ ಚೆಲ್ತಾ ಇತ್ತು. ಅಂದ್ರೆ ಸ್ಕೂಲ್ನಲ್ಲೂ ಏನು ತಿನ್ನೋದಿಲ್ವಾ? ಇಲ್ಲ ಚಿಕ್ಕಮ್ಮ, ಉಪವಾಸನೇ ಇರುತ್ತೆ, ಅದಕ್ಕೆ ಆ ಮಗು ನೆತ್ಕೊಂಡು ನಮ್ ಕ್ಯಾಂಟೀನ್ ಇಲ್ಲಿದ್ದ ಊಟನ ಮಾಡಿಸ್ದೆ.
ಚಿಕ್ಕಮ್ಮ ಇಲ್ಲಿ ಕೇಳಿ, ಆ ಮಗು ಊಟ ಮಾಡ್ತಾ ಮಾಡ್ತಾ ನನ್ನ ಹೆಗ್ಲ ಮೇಲೆ ಮಲಗ್ಬಿಡ್ತು. ಅಯ್ಯೋ ಹೌದಾ, ಪಾಪ ಅದಕ್ಕೆ ಎಷ್ಟು ಹಸಿವಾಗಿತ್ತೋ ಏನೋ. ಪಾಪು ಆ ಮಗು ನಾಳೆನೂ ಬಂದ್ರೆ ಊಟ ಮಾಡಿಸು. ಬರುತ್ತೆ. ಆ ಡ್ರೈವರ್ ಅಣ್ಣಗೆ ಮಗು ಊಟ ಮಾಡಿದ್ದು ಎಷ್ಟು ಖುಷಿ ಆಯ್ತು ಗೊತ್ತಾ? ಅದಕ್ಕೆ ನಾಳೆನು ಕರ್ಕೊಂಬತ್ತೀನಿ ಅಂತ ಹೇಳೋರೆ. ಚಿಕ್ಕಮ್ಮ ಆ ಮಗುಗೆ ಇಷ್ಟ ಆಗೋ ತಿಂಡೆನ ನೀವು ಹೇಳ್ಕೊಡಿ, ಅದನ್ನ ಮಾಡ್ಕೊಂಡು ತಗೋಯ್ತೀನಿ. ಆಗ್ಲಿ ಪಾಪು, ಖಂಡಿತ ಹೇಳ್ಕೊಡ್ತೀನಿ. ಪಾಪು ನಿನ್ನ ನೋಡ್ತಾ ಇದ್ರೆ ನನ್ಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ನೀನ್ ಯಾಕೆ ನನ್ನ ಹೋಟೆಲ್ ಹುಟ್ಟಲಿಲ್ಲ? ಚಿಕ್ಕಮ್ಮ ಈಗ್ಲೂ ನಾನು ನಿಮ್ಮ ಮಗಳೇ, ಬರೀ ಮಗಳಲ್ಲ ದೊಡ್ಡ ಮಗಳು, ಶ್ರುತಿಗಿಂತ ದೊಡ್ಡವಳಲ್ವಾ, ಅದಕ್ಕೆ ನೀವೇನು ಅನ್ಬಾರ್ದು. ಇಲ್ಲಿ ನೋಡಿ.